ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮುಖೇಶ್ ಅಂಬಾನಿ ನಿಮ್ಮ ಕೈಯಲ್ಲಿರೋ ಫೋನ್ನ ಸಿಮ್ನಿಂದ ಹಿಡಿದು ನೀವು ಓಡಾಡೋ ವಾಹನಗಳಿಗೆ ಹಾಕೋ ಪೆಟ್ರೋಲ್ ಡೀಸೆಲ್ವರೆಗೂ ತನ್ನ ಪ್ರಾಡಕ್ಟ್ಗಳ ಸಾಮ್ರಾಜ್ಯವನ್ನು ಹೊಂದಿರೋ ರಯನ್ಸ್ನ ಮಾಲೀಕ, ಜಗತ್ತಿನ ಟಾಪ್ 10 ರಿಚೆಸ್ಟ್ ವ್ಯಕ್ತಿಗಳ ಲಿಸ್ಟ್ನಲ್ಲಿ ಬರೋ ಇವರು ಭಾರತದ 2ನೇ ಅತ್ಯಂತ ಶ್ರೀಮಂತ ವ್ಯಕ್ತಿ. ನಂಬರ್ 1 ಇದ್ರು, ಇತ್ತೀಚೆಗೆ ಅದಾನಿ ಚೂರು ಮೇಲಕ್ಕೆ ಹೋಗಿರೋದ್ರಿಂದ ನಂಬರ್ 2 ಆಗಿದ್ದಾರೆ. ಅಂಬಾನಿ ಬರೀ ತಮ್ಮ ಬಿಸ್ನೆಸ್ನಿಂದ ಮಾತ್ರ ಫೇಮಸ್ ಆಗಿಲ್ಲ, ಅದರ ಜೊತೆಗೆ ತಮ್ಮ ವಿಲಾಸಿ ಜೀವನ, ಲಕ್ಸುರಿಯಸ್ ಲೈಫ್ ಸ್ಟೈಲ್ ಮತ್ತು ಲಕ್ಸುರಿಯಸ್ ವಸ್ತುಗಳ ಕಲೆಕ್ಷನ್ ಇಂದ ಕೂಡ ಸುದ್ದಿ ಆಗ್ತಾ ಇರ್ತಾರೆ. ಅಂಬಾನಿ ಅತ್ಯಂತ ದುಬಾರಿಯಾದ ಮನೆಯಲ್ಲಿ ವಾಸ ಮಾಡ್ತಾರೆ, ಅತ್ಯಂತ ದುಬಾರಿಯಾದ ಕಾರ್ನಲ್ಲಿ ಓಡಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ತಮ್ಮ ಹೆಂಡತಿ ನೀತಾ ಅಂಬಾನಿ ಜೊತೆಗೆ ಕೂತ್ಕೊಂಡು 3 ಲಕ್ಷ ರೂಪಾಯಿ ಕಪ್ನಲ್ಲಿ ಟೀ ಕುಡಿತಾರೆ, ತನ್ನ ಪತ್ನಿಯ ಬರ್ಡೇಗೆ ವಿಮಾನವನ್ನು, 1000 ಕೋಟಿಯ ವಿಮಾನವನ್ನು ಗಿಫ್ಟ್ ಆಗಿ ಕೊಡ್ತಾರೆ. ಅಂಬಾನಿ ವಿಲಾಸಿ ಜೀವನದಲ್ಲಿ ಇಂಥ 10 ಹಲವು ರೋಚಕ ಸಂಗತಿಗಳಿವೆ, ಇಂಥ 10 ಹಲವು ಕಾಸ್ಟ್ಲಿಯೆಸ್ಟ್ ವಿಚಾರಗಳ ಬಗ್ಗೆ ಅಚ್ಚರಿಯ ಮಾಹಿತಿ ಇದೆ, ಅದನ್ನು ತಿಳಿಸ್ತಾ ಹೋಗ್ತೀವಿ. ಒಂದು ಕ್ಯೂರಿಯಸ್ ಇನ್ಫಾರ್ಮೇಷನ್ ರೀತಿಯಲ್ಲಿ ನೀವು ನೋಡಬಹುದು. ಈ ವಿಡಿಯೋನ ಕಡೆ ತನಕ ಗಮನ ಇಟ್ಟು ನೋಡ್ತಾ ಹೋಗಿ. ಇನ್ನೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಏರ್ಬಸ್ A319. ಸ್ನೇಹಿತರೆ, ಸಾಮಾನ್ಯವಾಗಿ ಜನ ಪ್ರೀತಿ ಪಾತ್ರರ ಬರ್ಡೇಗೆ ಹೆಚ್ಚಂದರೆ ಏನು ಗಿಫ್ಟ್ ಕೊಡ್ಬೋದು, ತುಂಬ ಅನುಕೂಲ ಇರೋರು ಹಾಗೋ ಹೀಗೋ ಮಾಡಿ ಒಂದು ಗಾಡಿ ಕೊಡ್ಬೋದು ಅಥವಾ ಆಭರಣ ಕೊಡ್ಬೋದು. ಆದರೆ ಅಂಬಾನಿ ತನ್ನ ಪತ್ನಿಯ 44ನೇ ಬರ್ಡೇಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಗೊತ್ತಾ? 240 ಕೋಟಿ ರೂಪಾಯಿ ಮೌಲ್ಯದ ಏರ್ ಬಸ್ ವಿಮಾನ. 2007ರಲ್ಲಿ ನೀತಾ ಅಂಬಾನಿ ಅವರ ಬರ್ಡೇಗೆ ಮುಖೇಶ್ ಅಂಬಾನಿ ವಿಮಾನವನ್ನೇ ಗಿಫ್ಟ್ ಆಗಿ ಕೊಟ್ಟರು. ಈ ವಿಮಾನದಲ್ಲಿ ಒಂದು ಆಫೀಸ್, ಗೇಮ್ ಆಡೋ ಕ್ಯಾಬಿನ್, ಮ್ಯೂಸಿಕ್ ಸಿಸ್ಟಮ್, ಸ್ಯಾಟಲೈಟ್ ಟಿವಿ, ಒಂದು ಬೆಡ್ರೂಮ್, ಒಂದು ಬಾತ್ರೂಮ್, ಜೊತೆಗೆ ಒಂದು ಬಾರ್ ಕೂಡ ಇದೆ. ಬೋಯಿಂಗ್ ಬಿಸ್ನೆಸ್ ಜೆಟ್ 2. ಅವರ ಪತ್ನಿಗೆ ಅಂತ ವಿಮಾನ ಗಿಫ್ಟ್ ಕೊಟ್ಟಿರಬೇಕಾದ್ರೆ ಮುಖೇಶ್ ಅಂಬಾನಿ ಹತ್ರ ವಿಮಾನ ಇಲ್ವಾ? ಖಂಡಿತವಾಗ್ಲೂ ಕೂಡ ಇದೆ. ಅವರ ಹತ್ರ ಬೋಯಿಂಗ್ ಬಿಸ್ನೆಸ್ ಜೆಟ್ 2 ವಿಮಾನ ಇದೆ. ಇದು $73 million ಅಂದರೆ ಸುಮಾರು 584 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ವಿಶ್ವದ ಅತ್ಯಂತ ದುಬಾರಿ ಮನೆ ಹೊಂದಿರೋರ ಹತ್ತಿರ ದುಬಾರಿ ವಿಮಾನ ಇರೋದು ಏನು ವಿಶೇಷ ಅಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಲಕ್ಸುರಿ ಪ್ರೈವೇಟ್ ಜೆಟ್ನಲ್ಲಿ ಬೋರ್ಡ್ ಮೀಟಿಂಗ್ ನಡೆಸಬಹುದಾದ ಸುಮಾರು 95 ಚದರ ಮೀಟರ್ನ ಲಾಂಚ್ ಇದೆ. ಇದರಲ್ಲೂ ಕೂಡ ಈ ಮೇಲೆ ಹೇಳಿದಂತೆ ಬೆಡ್ರೂಮ್, ಬಾತ್ರೂಮ್ ಎಲ್ಲ ಇರಲೇಬೇಕಲ್ಲ. ಇದೆ ಫಾಲ್ಕನ್ 900EX. ಮುಖೇಶ್ ಅಂಬಾನಿ ಅವರ ಹತ್ರ ಇನ್ನೊಂದು ವಿಮಾನ ಇದೆ, ಅದು ಫಾಲ್ಕನ್ 900EX ಜೆಟ್. ಬೋಯಿಂಗ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದೆ, ಆದರೆ ಅಂಬಾನಿಯ ಲಕ್ಸುರಿಯಸ್ ಐಟಮ್ಗಳ ಪಟ್ಟಿಯಲ್ಲಿ ಇದು ಕೂಡ ಬರುತ್ತೆ. ಇನ್ಫ್ಯಾಕ್ಟ್ ಅಂಬಾನಿ ರೆಗ್ಯುಲರ್ ಬಿಸ್ನೆಸ್ ಮೀಟಿಂಗ್ಗಳಿಗೆ, ಫ್ಯಾಮಿಲಿ ಜೊತೆ ಹಾಲಿಡೇ ಟ್ರಿಪ್ಗೆಲ್ಲ ಹೋಗೋಕೆ ಇದೇ ವಿಮಾನವನ್ನು ಬಳಸ್ತಾರೆ. ಇದಕ್ಕೆ ಒಂದು ಸಲ ಫ್ಯೂಲ್ ತುಂಬಿದ್ರೆ, ಇಂಧನವನ್ನು ತುಂಬಿದ್ರೆ ಸುಮಾರು 4,500 ನಾಟಿಕಲ್ ಮೈಲ್ಸ್ ದೂರದವರೆಗೆ ಹಾರುತ್ತೆ. ಇದರಲ್ಲಿ ಸುಮಾರು 3 ಕ್ಯಾಬಿನ್ಗಳಿದ್ದು 12-16 ಜನ ಒಟ್ಟಿಗೆ ಇರ್ಬೋದು. ಇದರ ಬೆಲೆ ಕೂಡ 33 ಕೋಟಿ ರೂಪಾಯಿ. ಕೇವಲ ಅಂತ ಹೇಳಿದ್ದು ನಮ್ಮ ಲೆಕ್ಕದಲ್ಲಲ್ಲ, ಅಂಬಾನಿ ಲೆಕ್ಕದಲ್ಲಿ. ಜಪಾನ್ನ ಟೀಸೆಟ್. ಸಾಮಾನ್ಯ ಜನ ಅಡುಗೆ ಮನೆ ಐಟಮನ್ನು ಎಲ್ಲಿ ಪರ್ಚೇಸ್ ಮಾಡ್ತಾರೆ? ಬಜಾರಲ್ಲಿ ಪರ್ಚೇಸ್ ಮಾಡ್ತಾರೆ, ಮಾರ್ಟ್ಗಳಲ್ಲಿ ಆಫರ್ ನೋಡಿ ಪರ್ಚೇಸ್ ಮಾಡ್ತಾರೆ. ಆದರೆ ನೀತಾ ಅಂಬಾನಿ 2010ರಲ್ಲಿ ತಮ್ಮ ಅಡುಗೆ ಮನೆ ಐಟಮ್ಸ್ ತರೋಕೆ ಎಲ್ಲಿಗೆ ಹೋಗಿದ್ರು ಗೊತ್ತಾ? ಶ್ರೀಲಂಕಾಗೆ. ಹೌದು, 2010ರಲ್ಲಿ ನೀತಾ ಅಂಬಾನಿ ತಮ್ಮ ಪ್ರೈವೇಟ್ ಜೆಟ್ನಲ್ಲಿ ಲಂಕಾಗೆ ಹೋಗಿ 1 ಶತಮಾನ ಇತಿಹಾಸ ಹೊಂದಿರೋ ಜಪಾನ್ನ ನೋರಿಟಾಕೆ ಅನ್ನೋ ಬ್ರ್ಯಾಂಡ್ನ 25,000 ಕಿಚನ್ ಐಟಮ್ಸನ್ನು ಪರ್ಚೇಸ್ ಮಾಡ್ಕೊಂಬಂದರು. 25,000 ಐಟಮ್ಸ್, ಇದರಲ್ಲಿ ಏನು ವಿಶೇಷ ಗೊತ್ತಾ? ಸಿಕ್ಕಾಪಟ್ಟೆ ಪಾಪ್ಯುಲರ್ ಬ್ರ್ಯಾಂಡ್ ಇದು. ಈ ಕಿಚನ್ ಸೆಟ್ಗಳಿಗೆ 22 ಕ್ಯಾರೆಟ್ ಗೋಲ್ಡ್ ಮತ್ತು ಪ್ಲಾಟಿನಮ್ ಎಡ್ಜ್ ಇರುತ್ತೆ, ಅಂದರೆ ಅದರ ಅಂಚಿಗೆ ಚಿನ್ನ ಮತ್ತು ಪ್ಲಾಟಿನಮ್ನ ಲೇಪನ ಇರುತ್ತೆ. ಇದಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಖರ್ಚಾಗಿರಬಹುದು ಅಂತ ಅಂದಾಜಿದೆ. ಕೆಲ ದಶಕಗಳ ಹಿಂದೆ ನೋರಿಟಾಕೆ ಅನ್ನೋದು ಅಮೆರಿಕದಲ್ಲಿ ಸಖತ್ ಫೇಮಸ್ ಬ್ರ್ಯಾಂಡ್ ಆಗಿತ್ತು. ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮಗಳು, ವಿಮಾನಯಾನ ಸಂಸ್ಥೆಗಳು ಈ ಬ್ರ್ಯಾಂಡ್ ಐಟಮ್ಸನ್ನೇ ಬಳಸ್ತಾ ಇದ್ರು. ಎಕನಾಮಿಕ್ಸ್ ಟೈಮ್ಸ್ನ ವರದಿ ಪ್ರಕಾರ ನೋರಿಟಾಕೆಯ ಒಂದು ಡಿನ್ನರ್ ಸೆಟ್ಗೆ ಭಾರತದಲ್ಲಿ $800-2,000 ಅಂದರೆ ಸುಮಾರು $84,000-1.6 ಲಕ್ಷ ಅಂದರೆ 1,60,000 ತನಕ ಆಗುತ್ತೆ. ಅದೇ ಲಂಕಾದಲ್ಲಿ 70% ಚೀಪ್ ಸಿಗುತ್ತೆ, ಯಾಕಂದರೆ ಅಲ್ಲಿ ನೋರಿಟಾಕೆ ಫ್ಯಾಕ್ಟ್ರಿ ಇದೆ. ಸೊ ನೀತಾ ಅಂಬಾನಿಯವರು ಫ್ಲೈಟ್ನಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದರೂ ಕೂಡ ಭಾರತಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಮ್ಮಿ ರೇಟಿಗೆ ಅವರಿಗೆ ಐಟಮ್ ಸಿಕ್ಕಿದೆ. ರೋಲ್ಸ್ ರಾಯ್ ಕಲಿನನ್ ಕಾರು. ಕಳೆದ ವರ್ಷ ಮುಖೇಶ್ ಅಂಬಾನಿ ರೋಲ್ಸ್ ರಾಯ್ನ ಅಲ್ಟ್ರಾ ಪ್ರೀಮಿಯಂ ಕಲಿನನ್ ಕಾರನ್ನು ಖರೀದಿ ಮಾಡಿದ್ರು.
ಅಂಬಾನಿ ಗರಾಜ್ ಸೇರ್ತಾ ಇರೋ ವಿಶೇಷ ಕಲಿನನ್ ಮಾಡೆಲ್ನ ಮೂರನೇ ಕಾರ್ ಇದು. ಇದಕ್ಕೆ ಸುಮಾರು 13.14 crore rupees ಖರ್ಚಾಗಿದೆ. ಮೂಲ ಬೆಲೆ 6.75 crore ಇದ್ರೂ ಕೂಡ ಅಂಬಾನಿಗೋಸ್ಕರ ಸಿಕ್ಕಾಪಟ್ಟೆ ಕಸ್ಟಮೈಸೇಷನ್ ಮಾಡಿದ್ದಕ್ಕೆ ಇಷ್ಟು ದುಬಾರಿಯಾಗಿದೆ ಅಂತ ಹೇಳಲಾಗುತ್ತೆ. ಟ್ಯಾಕ್ಸ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ ಇದಕ್ಕೆ. ಈ ಕಾರ್ಗೆ ಸ್ಪೆಷಲ್ ನಂಬರ್ ಪ್ಲೇಟ್ ಮಾಡಿಸಲಾಗಿದೆ. ಅದನ್ನು ಮಾಡೋಕೇನೆ 12 lakh rupees ಖರ್ಚಾಗಿದೆ ನಂಬರ್ ಪ್ಲೇಟ್ ಮಾಡೋಕ್ಕೆ. ಅಂದ ಹಾಗೆ ಭಾರತದಲ್ಲಿ ಮೊತ್ತ ಮೊದಲು ರೋಲ್ಸ್ ರಾಯ್ ಕಾರನ್ನು ಖರೀದಿ ಮಾಡಿದ್ದು ಮುಕೇಶ್ ಅಂಬಾನಿನೇ. ಅದು ಇತ್ತೀಚಿನ ಭಾರತದ ಇತಿಹಾಸದಲ್ಲಿ ಹೇಳಿದ್ ನಾವು. ಆದರೆ ಸ್ವತಂತ್ರ ಪೂರ್ವಕ್ಕೆ ಹೋದರೆ ಅಲ್ವಾರ್ನ ಮಹಾರಾಜ ಜಯಸಿಂಗ್ ಪ್ರಭಾಕರ್ ಅವರು ಈ ರೋಲ್ಸ್ ರಾಯ್ ಕಾರನ್ನು ಖರೀದಿ ಮಾಡಿದರು. ಆಮೇಲೆ ಈ ಬ್ರ್ಯಾಂಡ್ ಇವರಿಗೆ ಅಪಮಾನ ಮಾಡ್ತು ಅಂತ ಇವರು ಆ ರೋಲ್ಸ್ ರಾಯ್ ಕಾರುಗಳ ಮುಂದೆ ಪೊರ್ಕೆಯೆಲ್ಲ ಕಟ್ಟಿ ಕಸ ಕಲೆಕ್ಷನ್ಗೆ ಇಟ್ಟಿದ್ದು, ನಿಮ್ಮರೆ ಇದು ನಾನು ಕಳಿತೀನಿ ಅಂತ ಆಮೇಲೆ ಅವರು ಸ್ವಾರಿ ಕೇಳಿದ್ದು, ಇದೆಲ್ಲ ನಾವು ಇತಿಹಾಸದಲ್ಲಿ ನೋಡಿದ್ವಿ. ಈ ಹಿಂದೆ ಕೂಡ ಬೇರೆ ವರದಿ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅದು ಬೇರೆದೇ ವರದಿಯ ಟಾಪಿಕ್, ಇನ್ನೊಂದ್ಸಲ ಬೇಕಾದ್ರೆ ನೋಡೋಣ. ಮುಕೇಶ್ ಅಂಬಾನಿ ಸಾಮಾನ್ಯವಾಗಿ ತಮ್ಮ BMW 760 ಓಡಾಡ್ತಾರೆ. ಇದು ಕಾರ್ ಅನ್ನೋಕ್ಕಿಂತ ಉಕ್ಕಿನ ಕೋಟೆ ಅನ್ಕೊಳ್ಳಿ. ಸುಮಾರು 8.5 crore ಈ ಕಾರ್. ಸಂಪೂರ್ಣ ಬುಲೆಟ್ ಪ್ರೂಫ್ ಕ್ಯಾವ್ಲಾರ್ ಅನ್ನೋ ಬೆಂಕಿ ನಿರೋಧಕ ವಸ್ತುವನ್ನು ಬಳಸಿ ಫ್ಯೂಲ್ ಟ್ಯಾಂಕ್ ಅನ್ನು ಡಿಸೈನ್ ಮಾಡಲಾಗಿದೆ. ಎಂಥ ಬೆಂಕಿ ಬಿದ್ದರೂ ಕೂಡ ಏನೂ ಆಗಲ್ಲ ಅಂತ. ಟೈರ್ಗಳು ಕೂಡ ಅಷ್ಟೇ, ಗುಂಡೇಟನ ಹೊಡೆದ್ರೂ ಕೂಡ ಅದಕ್ಕೆ ಏಟಾಗಲ್ಲ, ಅಷ್ಟು ಭದ್ರ ಈ ವಾಹನ. ಮಿಲಿಟರಿ ಗ್ರೇಡ್ ಶಸ್ತ್ರಾಸ್ತ್ರಗಳನ್ನು ಕೂಡ ಅದರಿಂದ ಅದನ್ನು ಬಳಸಿ ದಾಳಿ ಮಾಡಿದ್ರು ಕೂಡ ತಡ್ಕೊಳ್ಳೋ ಶಕ್ತಿಯನ್ನು ಹೊಂದಿದೆಯಂತೆ. ಹ್ಯಾಂಡ್ ಗ್ರೆನೇಡ್, ಹೈ ಇಂಟೆನ್ಸಿಟಿ ಸ್ಫೋಟಗಳು ಮತ್ತು ನೆಲ ಸ್ಫೋಟಕಗಳನ್ನು ಇಟ್ಟರೂ ಕೂಡ ಅದನ್ನಿಟ್ಟು ಟೆಸ್ಟ್ ಎಲ್ಲ ಮಾಡಿದ್ದಾರೆ ಆಲ್ರೆಡಿ, ಏನಾಗಿಲ್ಲ ಇದಕ್ಕೆ. ಇದರ ವಿಂಡೋ ಕೂಡ ಏನೂ ಆಗಲ್ಲ. ಇದರ ವಿಂಡೋ ಕೂಡ VR7 ಬ್ಯಾಲಿಸ್ಟಿಕ್ ಪ್ರೊಟೆಕ್ಷನ್ ಹೊಂದಿದೆ. ಸುಮಾರು 65 mm ದಪ್ಪ ಇದೆ, ಅಷ್ಟು ದಪ್ಪ ಇರುತ್ತೆ ಇದರ ಗ್ಲಾಸ್ ಮತ್ತು ವಿಂಡೋ ಕೂಡ. ಲಂಡನ್ನ ಸ್ಟೋಕ್ ಪಾರ್ಕ್. ಮುಕೇಶ್ ಅಂಬಾನಿ ಕೇವಲ ಭಾರತದಲ್ಲಿ ಮಾತ್ರ ಆಸ್ತಿ ಮಾಡಿಲ್ಲ, ವಿದೇಶಗಳಲ್ಲೂ ಕೂಡ ಪ್ರಾಪರ್ಟಿ ಇಟ್ಕೊಂಡಿದ್ದಾರೆ. 2021 ಲಂಡನ್ ಹೊರವಲಯದಲ್ಲಿ ಸ್ಟೋಕ್ ಪಾರ್ಕ್ ಅನ್ನೋ ಎಸ್ಟೇಟ್ ಖರೀದಿ ಮಾಡೋ ಮೂಲಕ ತಮ್ಮ ವೈಭೋಗದ ಜೀವನಕ್ಕೆ ಗುಲಗಂಜಿಯಷ್ಟು ಶ್ರೀಮಂತಿಕೆಯನ್ನು ಆ್ಯಡ್ ಮಾಡಿದ್ರು. ಈ ಎಸ್ಟೇಟ್ ಸುಮಾರು 300 acres ಪ್ರದೇಶದಲ್ಲಿದ್ದು $79 million ಅಂದರೆ ಸುಮಾರು 632 crore ಬೆಲೆ ಬಾಳುತ್ತೆ. ಚೆಸ್ಟರ್, ಹಾರ್ಟ್ಫರ್ಡ್ ಮತ್ತು ವಿಟ್ನಿ ಅನ್ನೋ ಕಿಂಗ್ ಬ್ರದರ್ಸ್ ಹತ್ತಿರ ಅಂಬಾನಿ ಈ ಎಸ್ಟೇಟ್ಗಳನ್ನು ಪಡೆದಿದ್ರು. ಇದರಲ್ಲಿ 5-star ಹೋಟೆಲ್, 3 restaurants, ಲಾಂಜ್, 13 tennis courts, 1 golf course ಇದೆ. ಈ ಸ್ಟೋಕ್ ಪಾರ್ಕ್ಗೆ ಸುಮಾರು 900 years ಹಿಸ್ಟ್ರಿ ಇದೆ. ಆದರೆ 1800 ಜಾನ್ ಪೆನ್ ಅನ್ನೋರು ಇದನ್ನು ಡೆವಲಪ್ ಮಾಡೋದು, ಇನ್ನಷ್ಟು ಅಭಿವೃದ್ಧಿಪಡಿಸಿದ್ರು. ಅದನ್ನು ಈಗ ಅಂಬಾನಿ ತಮ್ಮ ಬುಟ್ಟಿಗೆ ಹಾಕ್ಕೊಂಡಿದ್ದಾರೆ. ಹ್ಯಾಮ್ಲೀಸ್. 2019 ಮುಕೇಶ್ ಅಂಬಾನಿ 259 years ಇತಿಹಾಸ ಇರೋ ಬ್ರಿಟನ್ನ ಆಟಿಕೆ ವಸ್ತುಗಳ ಕಂಪನಿಯನ್ನು ಖರೀದಿ ಮಾಡಿದ್ರು. ಹ್ಯಾಮ್ಲೀಸ್ ಅನ್ನೋ ಈ ಟಾಯ್ ಸ್ಟೋರ್ಗೆ ಅಂಬಾನಿ ಸುಮಾರು 620 crore rupees ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ರು ಅಂತ ಸುದ್ದಿ ಆಯಿತು. ಈ ಮುಂಚೆ 2015 ಈ ಕಂಪನಿಯನ್ನು ಚೀನಾದ ಸಿ ಬ್ಯಾನರ್ ಇಂಟರ್ನ್ಯಾಷನಲ್ ಖರೀದಿ ಮಾಡಿತ್ತು. ಅವರಿಂದ ಈಗ ರಿಲಯನ್ಸ್ ಒಡೆತನಕ್ಕೆ ಬಂದಿದೆ. 1760 ಸ್ಥಾಪನೆಯಾದ ಈ ಹ್ಯಾಮ್ಲೀಸ್ ವಿಶ್ವದ ಪುರಾತನ ಗೊಂಬೆ ಕಂಪನಿ, ಆಟ ಸಾಮಾನು ಕಂಪನಿ. 18 countries ಸುಮಾರು 167 ಮಳಿಗೆಗಳಿದೆ. ಬ್ರ್ಯಾಂಡೆಡ್ ಆಟಿಕೆಗಳನ್ನು ಮಾರ್ತಾರೆ. ಸದ್ಯ ರಿಲಯನ್ಸ್ ಈಗ ಭಾರತದ 29 cities 88 ಹ್ಯಾಮ್ಲೀಸ್ ಅಂಗಡಿಗಳನ್ನು ಓಪನ್ ಮಾಡಿದೆ. ಮುಂಬೈ ಇಂಡಿಯನ್ಸ್, MI ಅಥವಾ ಮುಂಬೈ ಇಂಡಿಯನ್ಸ್ IPL ಪಾಪ್ಯುಲರ್ ಟೀಮ್ ಅನ್ನೋದು ನಿಮಗೆಲ್ಲ ಗೊತ್ತು. ಇದು ವಿಶ್ವದಲ್ಲೇ ಭಾರತದ ಉದ್ಯಮಿಯೊಬ್ಬರು ಹೊಂದಿರೋ ರಿಚೆಸ್ಟ್ ಟೀಮ್ ಆಗಿದೆ. 2008 ಅಂಬಾನಿ ಇದನ್ನು $111.9 million ಅಂದರೆ ಸುಮಾರು $895 crore ಖರೀದಿ ಮಾಡಿದರು. ಇದೀಗ ಈ ಮುಂಬೈ ಇಂಡಿಯನ್ಸ್ನ ವ್ಯಾಲ್ಯೂ ಎಷ್ಟಕ್ಕೆ ಹೋಗಿದೆ ಗೊತ್ತಾ? ತಗೊಂಡಿದ್ದು $895 crore. ಈಗ $1.3 billion ಅಂದರೆ 10,400 crore rupees ಬೆಲೆ ಬಾಳುತ್ತೆ. IPL ಅತ್ಯಂತ ಶ್ರೀಮಂತ ಟೀಮ್ ಆಗಿರೋ ಮುಂಬೈ ಇಂಡಿಯನ್ಸ್ ಇದುವರೆಗೂ 5 times IPL ಟ್ರೋಫಿಯನ್ನು ಮುಡಿಗೇರಿಸ್ಕೊಂಡಿದೆ. ಅದಕ್ಕೆ ಅಂಬಾನಿ ಇದನ್ನು ಒಂಥರ ತಮ್ಮ ಜಾಹೀರಾತು ಮೀಡಿಯಂ ಥರ ಕೂಡ ಬಳಸ್ಕೊಳ್ತಾರೆ. ಜಿಯೋ ಸೇರಿದಂತೆ ತಮ್ಮೆಲ್ಲ ಉತ್ಪನ್ನಗಳನ್ನು MI ಮೂಲಕವೇ, ಮುಂಬೈ ಇಂಡಿಯನ್ಸ್ ಮೂಲಕವೇ ಪ್ರಚಾರ ಮಾಡ್ತಾರೆ. ಮುಂಬೈ ಇಂಡಿಯನ್ಸ್ ಈಗ ಕೇವಲ ಟೀಮ್ ಆಗಿ ಉಳ್ಕೊಂಡಿಲ್ಲ, ಅದೊಂದು ಬ್ರ್ಯಾಂಡ್ ಆಗಿದೆ. ದಕ್ಷಿಣ ಆಫ್ರಿಕಾ, UAE T20 ಲೀಗ್ಗಳಲ್ಲೂ ಕೂಡ ಅಂಬಾನಿ ಟೀಮ್ಗಳನ್ನು ಖರೀದಿ ಮಾಡಿದ್ದಾರೆ. ಈಗ ಅಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ರೀತಿಯಲ್ಲೇ ಬ್ರ್ಯಾಂಡಿಂಗ್ ಮಾಡೋ ಪ್ಲಾನ್ಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆಂಟಿಲಿಯಾ ಮನೆ. ಸ್ನೇಹಿತರೆ, ಮುಕೇಶ್ ಅಂಬಾನಿಯ ಮನೆ ಹೆಸರು ಆಂಟಿಲಿಯಾ. ಇದನ್ನು ಮನೆ ಅನ್ನೋಕ್ಕಾಗಲ್ಲ, ಇದೊಂದು ಭೂರಮೆಯ ಅದ್ಭುತ. ಬ್ರಿಟನ್ ರಾಣಿಯ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಬಿಟ್ಟರೆ ವಿಶ್ವದಲ್ಲಿ 2nd ಅತ್ಯಂತ ದುಬಾರಿ ರೆಸಿಡೆನ್ಸ್ ಇದು. $2 billion ಅಂದರೆ ಸುಮಾರು 16,000 crore ಆಗುತ್ತೆ. ಮೊನ್ನೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇನ ಇದಕ್ಕೂ ಕಮ್ಮಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. 27 stories ಈ ಸೌಧದಲ್ಲಿ ಒಬ್ಬ ಮನುಷ್ಯನಿಗೆ ಏನೇನು ಬೇಕೋ ಆ ಪ್ರಾಡಕ್ಟ್ಸ್ ಬಿಡಿ,
ಅದರ ಅಂಗಡಿಗಳೇ ಇದರಲ್ಲಿವೆ. ಹೆಲಿಪ್ಯಾಡ್ ಇದೆ, ಹೆಲ್ತ್ ಕ್ಲಬ್ ಇದೆ, ಸ್ಪಾ, ಜಿಮ್, ಗಾರ್ಡನ್, ಸಿನಿಮಾ ಹಾಲ್, ಜಾಕೂಜಿ, ಗೊತ್ತಿಲ್ಲ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅಲ್ವಾ ಅಂತ, ಯೋಗ ಸೆಂಟರ್, ಡ್ಯಾನ್ಸ್ ಸ್ಟುಡಿಯೋ, ಐಸ್ ಕ್ರೀಮ್ ಪಾರ್ಲರ್, ಜೊತೆಗೆ ದೊಡ್ಡ ದೇವಸ್ಥಾನ ಟೆಂಪಲ್ ಕೂಡ ಇದೆ. ಅಂಬಾನಿ ಬೆಡ್ಡಿಂದ ಎದ್ದ ತಕ್ಷಣ ಎದುರುಗಡೆ ಅರೇಬಿಯನ್ ಸಮುದ್ರ ಕಾಣಿಸೋ ರೀತಿ ಮನೆ ನಿರ್ಮಾಣ ಆಗಿದೆ, ಅರಬ್ಬಿ ಸಮುದ್ರ ಕಾಣೋ ಹಾಗೆ. ಅಟ್ಲಾಂಟಿಕ್ ಸಾಗರದಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದ್ದ ಆಂಟಿಲಿಯಾ ದ್ವೀಪದ ಆ ಮುಳುಗಡೆ ಆಗಿ ಹೋಗಿದೆ ಅಂತ ಹೇಳಲಾಗ್ತಿರೋ ನಗರದ ಅದರಿಂದ ಇನ್ಸ್ಪೈರ್ ಆಗಿ ಅಂಬಾನಿ ತಮ್ಮ ಮನೆಗೆ ಹೆಸರನ್ನ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ.